ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಟಿ ಶ್ರೀನಿವಾಸ್ ಮೂರ್ತಿ ಮತ್ತು ನಿರ್ದೇಶಕರಾದ ಶಶಾಂಕ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಮೂಲತಃ ಪತ್ರಕರ್ತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ಸಂಪೂರ್ಣವಾಣಿ ಚಾನೆಲ್ಗೆ ಶುಭವಾಗಲಿ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶಶಾಂಕ್ ರಾಜ್. ಭಾಳ ಹೆಮ್ಮೆ ಅನ್ನಿಸ್ತದೆ, ಸಂತೋಷ ಆಗ್ತದೆ. ಇವತ್ತು ಸುದಿನ, ಶುಭ ದಿನ. ಯಾಕೆ ಅಂದಾಗ ಕನ್ನಡದ ಜನಪ್ರಿಯ ಸಂಪೂರ್ಣವಾಣಿ, ಸಂಪೂರ್ಣವಾಣಿ ಈ ಒಂದು ವಾಹಿನಿ ಏನಿದೆ ಈಗಾಗಲೇ ತಂದೆ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಡಿರೋಂಥ ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ತುಂಬ ಜನಪ್ರಿಯತನ ಗಳಿಸಿದೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ. ಎಲ್ಲ ಆಯಾಮಗಳಲ್ಲಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಸಿನಿಮಾ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಂದೆ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಡಿದೆ. ಈಗ ಮತ್ತೊಂದು ಮಣಿ ಈ ಒಂದು ಸರ್ಮಾಲೆಗೆ ಆ್ಯಡ್ ಆಗ್ತಾ ಇದೆ. ಸಂಪೂರ್ಣವಾಣಿ ಮಾಸಪತ್ರಿಕೆ, ಮಂತ್ಲಿ ಪೇಪರ್ ಬಿಡುಗಡೆ ಆಗ್ತಾ ಇದೆ. ತುಂಬ ಖುಷಿ ಅನ್ನಿಸ್ತಾರೆ ಸಂಪೂರ್ಣಗೌಡ ಹಾಗೂ ಕುಟುಂಬ, ಇಡೀ ಕುಟುಂಬ ತುಂಬ ಕಷ್ಟಪಟ್ಟು, ಹಾಗೆ ಇಡೀ ತಂಡ ತುಂಬ ವರ್ಕ್ ಫ್ರಮ್ ಹೋಮ್. ಸೊ ಹೇಗೆ ಒಂದು ಹೋಮ್ವರ್ಕ್ನ ಇಟ್ಕೊಂಡು ಮಾಡುವಂಥ ಒಂದು ಕೆಲಸವನ್ನು ಇಟ್ಕೊಂಡು ತಿಂಗಳಾನುಗಟ್ಟಲೆಯಿಂದ ಇದಕ್ಕೆ ಒಂದು ಟೀಮ್ನ ಕಟ್ಕೊಂಡು ಕೆಲಸ ಮಾಡ್ತಿದ್ದೀಯಲ್ಲ, ತುಂಬ ಕಷ್ಟದ ಆಯಾಮದ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಪೇಪರ್ಸು. ಈ ಒಂದು ಪೇಪರ್ಸ್ಗೆ ಹಾಗೂ ವಾಹಿನಿಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ಹಾಗೆ ಇದೆ ನೋಡಿ. ಈ ಒಂದು ಮೊದಲನೇ ಇಶ್ಯೂನಲ್ಲಿ ನಮ್ಗೆ ಗೊತ್ತಾಗುತ್ತೆ, ಫಸ್ಟ್ ಮಹಾತ್ಮ ಗಾಂಧಿಯವ್ರದ್ದು, ವಾಜಪೇಯಿಯವ್ರದ್ದು, ಅಂಬೇಡ್ಕರ್ದು ಎಲ್ಲವೂ ಕೂಡ ಇದೆ. ಅದಕ್ಕಿಂತ ಹೆಚ್ಚಿನದಾಗಿ ದೇಶವನ್ನು, ಆಮೇಲೆ ದೇಹವನ್ನು ನಲುಗಿಸಿದಂತಹ ನಮ್ಮ ಕೋವಿಡ್ ಕೊರೋನಾ ಬಗ್ಗೆ ಕೂಡ, ಲಸಿಕೆ ಬಗ್ಗೆ ಕೂಡ ಇದೆ. ಅಂದರೆ ಸಿನಿಮಾಗೆ ಸಂಬಂಧಪಟ್ಟಾಗೆ ಅಲ್ಲ, ಸಾಮಾಜಿಕವಾಗಿ ಅಲ್ಲ, ದೇಶಕ್ಕೆ ಮತ್ತು ದೇಶಕ್ಕೆ ಎಲ್ಲೂ ಆಯಾಮಗಳಲ್ಲೂ ಬೇಕಾಗುವಂಥ ಎಲ್ಲ ಕಂಟೆಂಟು ಈ ಪೇಪರಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲೇ ಗೊತ್ತಾಗ್ತಾ ಇದೆ, ಇಲ್ಲಿ ಸಕ್ಸಸ್ಸು ಇಡೀ ಕಂಟೆಂಟಲ್ಲಿದೆ. ಓಕೆ, ಆಲ್ ದಿ ಬೆಸ್ಟ್ ಸಂಪೂರ್ಣಜಿ, ಸಂಪೂರ್ಣವಾಣಿಗೆ ಶುಭವಾಗಲಿ. ಅಂಜನ್ ಮೂರ್ತಿ ಮಾತಾಡ್ತಾ ಇದ್ದೀನಿ. ಸಂಪೂರ್ಣವಾಣಿಯ ಶುಭಾಶಯಗಳು.